ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡ ಫಿಲ್ಮಾಲಜಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ ಇವ್ರನ್ನ ಶಿಸ್ತಿನ ಸಿಪಾಯಿ ಅಂತ ಹೇಳಬೇಕು ಅಥವಾ ಹಿರಿಯ ಕಲಾವಿದರು ಅಂತ ಹೇಳಬೇಕು ಅಥವಾ ಹಿರಿಯ ನಿರ್ದೇಶಕರು ಅಂತ ಹೇಳಬೇಕು ಗೊತ್ತಿಲ್ಲ ನನ್ನ ಜೊತೆಗೆ ಇವತ್ತು ಎಸ್ ನಾರಾಯಣ್ ಸರ್ ಇದ್ದಾರೆ ಬನ್ನಿ ಮಾತಾಡ್ಸ್ಕೊಂಡು ಹೋಗೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ನೋಡಿ ಹೇಗಿದ್ದೀನಿ ಸರ್ ತುಂಬ ಚೆನ್ನಾಗಿದ್ದೀರಾ ಸರ್ ಅಷ್ಟೇ ಸರ್ ಪ್ರೆಸೆಂಟ್ ಪ್ರಪಂಚ ಲವ್ ಸ್ಟೋರಿ ಆ ಮೂವಿಯ ನಿಮ್ಮ ಪಾತ್ರದ ಬಗ್ಗೆ ಸರ್ ಇವತ್ತು ಈ ಪಿಜ್ಜಾ ಬರ್ಗರ್ ಜಗತ್ತಲ್ಲಿ ದಾರಿ ತಪ್ತಾ ಇರೋ ಯುವಕ ಯುವತಿಯರಿಗೆ ಹೇಗೆ ಬದುಕಬೇಕು ಜೀವನ ಅಂದರೆ ಏನು ಪ್ರೀತಿ ಅಂದರೆ ಏನು ಅನ್ನೋದನ್ನು ಹೇಳೋವಂಥ ಒಬ್ಬ ವಕೀಲನ ಪಾತ್ರ ನನ್ನ ಯಾಕೆಂದರೆ ಇವತ್ತು ನಮ್ಮ ದೇಶದಲ್ಲಿ ವಿಚ್ಛೇದನ ಅನ್ನೋ ಒಂದು ಕಾಯಿಲೆ ಇದೆಯಲ್ಲ ಅದು ಕೊರೋನಾಗಿಂತ ಅಪಾಯಕಾರಿ ಕೊರೋನಾಗೆ ವ್ಯಾಕ್ಸಿನ್ ಕಂಡುಹಿಡಿದಿದ್ದಾರೆ ಇದಕ್ಕೆ ಕಂಡುಹಿಡಿದಿಲ್ಲ ಯಾರು ಅಷ್ಟು ಅಪಾಯವಾದಂಥ ಒಂದು ಕಾಯಿಲೆ ಅದು ಆ ಕಾಯಿಲೆಗೆ ಮದ್ದು ಎಲ್ಲಿದೆ ಅಂದರೆ ನಮ್ಮಲ್ಲೇ ಇದೆ ನಾವೇ ಆ ಮದ್ದನ್ನು ನಮ್ಮಲ್ಲಿ ಇದೆ ಅದನ್ನು ನಾವು ಬಳಸ್ಕೊಳ್ಬೇಕು ತಯಾರು ಮಾಡುವಂಥದ್ದಲ್ಲ ಅದು ಅದನ್ನು ಹೇಳೋವಂಥ ಒಬ್ಬ ವಕೀಲನ ಪಾತ್ರ ನಮ್ಮದು ಓಕೆ ಸರ್ ನಿಮ್ಮ ಪ್ರಕಾರ ಲವ್ ಅಂದರೆ ಲವ್ ಅಂದರೆ ಜಗತ್ತು ಬದುಕು ಎರಡೇ ಅದು ಅದಕ್ಕೆ ಲವ್ ಅಂತಾರೆ ಓಕೆ ಅದನ್ನು ಬಿಟ್ಟು ಬೇರೆ ಕಡೆ ತಿರುಗಿದಾಗ ಲವ್ ಡೈಲ್ಯೂಟ್ ಆಗುತ್ತೆ ಓಕೆ ಪ್ರೆಸೆಂಟ್ ಪ್ರಪಂಚದಲ್ಲಿ ನೀವು ಕಂಡಂಥ ಲವ್ ಸ್ಟೋರೀಸ್ ಆಗಲಿ ಅಥವಾ ಲವ್ ಹೇಗಿದೆ ಸರ್ ಇವತ್ತು ಜಗತ್ತಲ್ಲಿ ಹುಡುಕಿದ್ರು ಲವ್ ಸಿಗಲ್ಲ ಓಕೆ ಲವ್ ಎಲ್ಲಿ ಬರ್ತಾ ಇದೆ ಅಂದರೆ ಲವ್ವರ್ ಪಾಕೆಟಲ್ಲಿ ಲವ್ವರ್ ಅಕೌಂಟಲ್ಲಿ ದುಡ್ಡು ಎಷ್ಟಿದೆ ಅವ್ರ ಅಪ್ಪ ಅಮ್ಮ ಏನು ಆಸ್ತಿ ಮಾಡಿಟ್ಟಿದ್ದಾರೆ ಓಕೆ ಲವ್ ಅದ್ರ ಮೇಲಿದೆ ಓಕೆ ಅದು ಲವ್ ಆಗೋದಿಲ್ಲ ಅದು ವ್ಯವಹಾರ ಆಗುತ್ತೆ ಸ್ವಾರ್ಥ ಆಗುತ್ತೆ ಅದನ್ನು ಅನುಭವಿಸಕ್ಕೆ ಬರೋ ಸ್ವಾರ್ಥಿ ಆಗ್ತಾರೆ ಓಕೆ ಲವ್ ಅಂದ್ರೇನು ಬದುಕನ್ನು ಹಂಚ್ಕೊಳ್ಳೋದು ನಾವೇನು ಹೇಳಿ ಹಸೆಮಣೆ ತುಳಿತೀವಿ ಓಕೆ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀನಿ ಸದಾ ನಿನ್ನ ಜೊತೆ ಹೆಜ್ಜೆಗೆ ಹೆಜ್ಜೆಯಾಗಿ ಪತಿಯೊಂದಿಗೆ ಸತಿಯಾಗಿರ್ತೀನಿ ಅಂತ ಪತ್ನಿ ಪ್ರಮಾಣ ಮಾಡ್ತಾಳೆ ಅದೇ ರೀತಿ ಪತಿ ಪ್ರಮಾಣ ಮಾಡ್ತಾನೆ ಓಕೆ ಆ ಪ್ರಮಾಣ ಮಾಡಿದ ಮರುಕ್ಷಣವೇ ಅವನು ಯಾವ ಕಾರಲ್ಲಿ ಓಡಾಡ್ತಾನೆ ಓಕೆ ಎಲ್ಲಿಗೆ ಊಟಕ್ಕೆ ಕರ್ಕೊಂಡು ಹೋಗ್ತಾನೆ ಎಲ್ಲಿ ಶಾಪಿಂಗ್ ಕರ್ಕೊಂಡು ಹೋಗ್ತಾನೆ ಓಕೆ ಅವನ ಪಾಕೆಟ್ ಮನಿ ಎಷ್ಟು ಸಿಗುತ್ತೆ ಅಕೌಂಟಲ್ಲಿ ಎಷ್ಟಿದೆ ಅವ್ರ ಅಪ್ಪನ ಆಸ್ತಿ ಎಷ್ಟಿದೆ ನನಗೆಷ್ಟು ಸಿಗ್ಬೋದು ನನ್ನ ಮಗ ಹುಟ್ಟಿದ್ರೆ ಅವನಿಗೆಷ್ಟು ಸಿಗ್ಬೋದು ಇದು ಹೋದಾಗ ಏನಾಗುತ್ತೆ ಅದು ಪ್ರೀತಿ ಆಗೋದಿಲ್ಲ ವ್ಯವಹಾರ ವ್ಯವಹಾರ ಕರೆಕ್ಟ್ ಈ ಥರದ್ದೊಂದು ಬದುಕುವಾಗ ನಿಮಗೆ ತೃಪ್ತಿ ಇರಲ್ಲ ಓಕೆ ನಿಮ್ಮ ಜೀವನದ ಪೂರ್ತಿ ಅತೃಪ್ತಿನೇ ಇರುತ್ತೆ ಯಾಕೆಂದರೆ ಅತೃಪ್ತರನ್ನು ತೃಪ್ತಿಪಡಿಸೋಕ್ಕಾಗೋದೇ ಇಲ್ಲ ಬಿಕಾಸ್ ಅವನು ಅತೃಪ್ತ ನಿಮ್ಗೆ ಅರ್ಥ ಆಯ್ತಾ ಅರ್ಥ ಆಯ್ತು ಸರ್ ಅತೃಪ್ತನನ್ನು ತೃಪ್ತಿಪಡಿಸೋಕ್ಕಾಗಲ್ಲ ಯಾಕೆಂದ್ರೆ ಅವನು ಅತೃಪ್ತ ಏನು ಕೊಟ್ಟರೂ ಸಾಲಲ್ಲ ಏನು ಸಿಕ್ಕಿದ್ರೂ ಸಾಲಲ್ಲ ಓಕೆ ಹಾಗಾಗಿ ಪ್ರೀತಿ ಅನ್ನೋದು ಇವತ್ತು ಎಲ್ಲೋ ಒಂದು ಕಡೆ ಮರೀಚಿಕೆ ಆಗಿದೆ ಓಕೆ ನೀವು ಪ್ರೀತಿ ಎಲ್ಲಿ ಕಾಣ್ಬೋದು ಅಂದರೆ ಈ ಹಳೆಯ ತಲೆಮಾರುಗಳಿದೆಯಲ್ಲ ಅವರಲ್ಲಿ ಕಾಣ್ಬೋದು ಓಕೆ ಅವ್ರನ್ನ ನೋಡಿ ಎಷ್ಟು ಅನ್ಯೋನ್ಯವಾಗಿರ್ತಾರೆ ಗಂಡ ಬರೋವರೆಗೂ ಹೆಂಡತಿ ಊಟ ಮಾಡಲ್ಲ ಕರೆಕ್ಟ್ ಹೌದು ಕಾಯ್ತಾ ಇರ್ತಾರೆ ಹಳೆ ಸಿನಿಮಾಗಳೆಲ್ಲ ಅವೆಲ್ಲ ನೋಡಿ ಹಳೆ ಸಿನಿಮಾ ಅಂತೆಲ್ಲ ಇವತ್ತು ಜೀವ ತುಂಬ ಬದುಕಿನಲ್ಲಿ ಇದೆ ತುಂಬ ಮನೆಗಳಲ್ಲಿ ಇದ್ದಾರೆ ಬದುಕಿದ್ದಾರೆ ಇನ್ನೂ ಅವರೆಲ್ಲ ಗಂಡ ಆಚೆ ಕಡೆ ಊಟ ಮಾಡೋವಾಗ ಹೆಂಡತಿಗೆ ಕಾಯ್ತಿರ್ತಾಳೆ ಅಂದ್ಬಿಟ್ಟು ಅವನು ಊಟ ಕಟ್ಟಿಸ್ಕೊಂಡಾಗ ಅವಳ ಜೊತೆಲಿ ಊಟ ಮಾಡ್ತಿರ್ತಾನೆ ಓಕೆ ಓಕೆ ಇದು ನಿಜವಾದ ಪ್ರೀತಿ ಅದು ನಿಜವಾದ ಪ್ರೀತಿ ಆಕೆಗೆ ನೋವಾಗಬಾರ್ದು ಅಂತ ಇವನು ಬಯಸ್ತಾನಲ್ಲ ಅದು ಪ್ರೀತಿ ಗಂಡನ ಬಯಕೆಗಳೇನು ಅವನಿಗೇನು ಇಷ್ಟ ಆಗತ್ತೆ ಅಂತ ಆಕೆ ಯೋಚನೆ ಮಾಡ್ತಿರ್ತಾರೆ ಅದು ನಿಜವಾದ ಪ್ರೀತಿ ಅಂಥ ಪ್ರೀತಿ ಇವತ್ತಿನ ಕಾಲದಲ್ಲಿ ಹುಡುಕಿದ್ರೂ ಸಿಗ್ತಾ ಇಲ್ಲ ಮದುವೆ ಆಗಿ ಒಂದೇ ವಾರದಲ್ಲಿ ವಿಚ್ಛೇದನಕ್ಕೆ ಹೋಗುವಂಥ ಬದುಕಿದೆ ಇವತ್ತು ವಿಚ್ಛೇದನ ಯಾಕೆ ಹೋಗ್ತಾ ಇದೆ ಆಕೆ ಬಯಸಿದ್ದು ಸಿಗ್ತಾ ಇಲ್ಲ ಓಕೆ ಆಕೆ ನಿರೀಕ್ಷೆ ಮಾಡಿದ್ದು ಸಿಗ್ತಾ ಇಲ್ಲ ಐಷಾರಾಮಿ ಬದುಕಲ್ಲಿ ಇರಬೇಕು ಅವಳು ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡಬೇಕು ಓಕೆ ಅದೆಲ್ಲ ಪ್ರೀತಿ ಅದೆಲ್ಲ ದಾಂಪತ್ಯ ಅದೆಲ್ಲ ಜೀವನ ಓಕೆ ಗಂಡನೇ ಆಸ್ತಿ ಅಂದ್ಕೊಳ್ಳೋದೇ ಜೀವನ ಗಂಡನ ಆಸ್ತಿ ಏನಿದೆ ಅಂತ ನೋಡ್ಕೊಳ್ಳೋದಲ್ಲ ಜೀವನ ಇದು ಈ ಸಿನಿಮಾ ಹೇಳುತ್ತೆ ಓಕೆ ಹಾಗಾಗಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಓಕೆ